ನೇಹಾ ಹಿರೇಮಠ ಅವರನ್ನು ಹತ್ಯೆ ಮಾಡಿದ ಕೊಲೆ ಆರೋಪಿ ಫಯಾಜ್ ಅನ್ನು ತಮ್ಮ ವಶಕ್ಕೆ ಪಡೆಯಲು ಸ್ವತಃ ಸಿಐಡಿ ಎಸ್ಪಿ ವೆಂಕಟೇಶ್ ಅವರೇ ಧಾರವಾಡದ ಕೇಂದ್ರ ಕಾರಾಗೃಹಕ್ಕೆ ಆಗಮಿಸಿದರು. ಫಯಾಜ್ನನ್ನು 6 ದಿನಗಳ ಕಾಲ ಹುಬ್ಬಳ್ಳಿಯ ಜೆಎಂಎಫ್ಸಿ ನ್ಯಾಯಾಲಯವು ಸಿಐಡಿ ಕಸ್ಟಡಿಗೆ ನೀಡಿದೆ. ನ್ಯಾಯಾಲಯದ ಆದೇಶದ ಮೇರೆಗೆ ಮೊದಲು ಸಿಐಡಿ ಡಿವೈಎಸ್ಪಿ ಎಂಎಚ್ ಫೈಕ್ ನೇತೃತ್ವದಲ್ಲಿ 4 ಜನ ಅಧಿಕಾರಿಗಳ ತಂಡ ಕೇಂದ್ರ ಕಾರಾಗೃಹಕ್ಕೆ ಆಗಮಿಸಿತು. ಅನಂತರ ಸಿಐಡಿ ಎಸ್ಪಿ ವೆಂಕಟೇಶ್ ಅವರೇ ಧಾರವಾಡದ ಕೇಂದ್ರ ಕಾರಾಗೃಹಕ್ಕೆ ಆಗಮಿಸಿ ಫಯಾಜ್ನನ್ನು ತಮ್ಮ ವಶಕ್ಕೆ ಪಡೆಯುವ ಪ್ರಕ್ರಿಯೆ ನಡೆಸಿದರು. ಇಲ್ಲೇ ಇಲ್ಲಿಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತಿದೆ. ಓಕೆ, ಮಾಸ್ಕ್ ಹಾಕಿರ್ಪೋ. ಏ ಅಣ್ಣ ಅಣ್ಣ ಅಣ್ಣ, ಕೈ ಬಿಡಪ್ಪ, ಹಾಕೊಂಡು ಕರಿ. ಮಾಸ್ಕ್ ಹಾಕಿರ್, ವೈಟ್ ಮಾಸ್ಕ್ ಹಾಕಿರ್. ಬಿಳಿ ಮಾಸ್ಕ್ ಹಾಕಿರ್ ನೀವು.